ಪ್ರತಿಯೊಂದು ಒಂದೊಂದು ಸ್ಟಿಲ್ಸ್ ನೋಡಬೇಕಾದ್ರೆ ಒಂದು ತುಂಬ ಕಷ್ಟ. ಸಿನಿಮಾದಲ್ಲಿ ಪ್ರೊಡ್ಯೂಸರ್ ಕಿಶೋರ್ ಅವರಷ್ಟೇ, ಚೇತನ್ ಅವರಷ್ಟೇ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇದು ಏನು ಎಮೋಷ್ನಲ್ಲಾಗೆ ನಾವೇನು ಜನಗಳನ್ನ ಕೇಳ್ಕೊಳ್ಬೇಡ, 100% ಇಲ್ಲಾಂದ್ರೂ ಅಪ್ಪು ಸಿನಿಮಾ ಕ್ರೇಜ್ ಯಾವಾಗಲೂ ಇದ್ದೇ ಇರುತ್ತೆ. ಇದನ್ನ ನಾವು ಅಡ್ವಾಂಟೇಜ್ ಆಗಿ ತಗೊಳ್ಳೋದು ಬೇಡ. 100% ಅವ್ನು ಇದನ್ನೇ ಇಲ್ಲೇ, ಐ ಥಿಂಕ್ ಈಸ್ ವಿತ್ ಎವ್ರಿಬಡೀಸ್ ಹಾರ್ಟ್, ಎಲ್ಲರೂ ಹಾರ್ಟ್ಲಿದ್ದಾನೆ, ನಮ್ಮ ಇಡೀ ಇಂಡಸ್ಟ್ರಿ ಹಾರ್ಟ್ಲಿದ್ದಾನೆ, ಅಭಿಮಾನಿಗಳ ಒಂದು ಹೃದಯದಲ್ಲಿದ್ದಾನೆ, ಎಲ್ಲ ಮನೆ ಮಕ್ಕಳ ಜೊತೆಲಿದ್ದಾನೆ, ನಿಮ್ಗಳ ಮಾಧ್ಯಮದ ಜೊತೆಲಿದ್ದಾರೆ. ಯಾಕಂದರೆ ಎಲ್ರಿಗೂ ಮಾಧ್ಯಮದವ್ರಿಗೂ ಅವ್ನು ಕಂಡೆ ತುಂಬ ಪ್ರೀತಿ. ಪೇಪರ್ ಆಗ್ಬೋದು, ಇಲ್ಲಾಂದರೆ ಸ್ಯಾಟಲೈಟ್ ಆಗ್ಬೋದು, ಎಲ್ಲರೂ ಅವನ್ನ ಅಷ್ಟು ಪ್ರೀತಿಸ್ತಾರೆ. ಎಲ್ಲರಿದ್ದಾರಿದ್ದಾನೆ, ಅವನು ಇದ್ದಾನೆ 100% ಇದ್ದಾನೆ. ಐ ಥಿಂಕ್ ಅವ್ನ ಸಿನಿಮಾಗಳು ಇದು ಮಾತ್ರ ಅಂತಲ್ಲ, ಬೇರೆ ಇವಾಗ ನೆಕ್ಸ್ಟ್ ಬರುತ್ತೆ ಯಾವುದೇ ಸಿನಿಮಾ ಬಂದನು. ಇಲ್ಲ ನಮ್ಮ ಫ್ಯಾಮಿಲಿಲಿ ಯಾವುದೇ ಮಕ್ಕಳು ಸಿನಿಮಾ ಬಂದಬೇಕಂತ ಸರಿ, ಯಾರೋ ಒಬ್ಬ ಒಳ್ಳೆ ಬರೀ ನಮ್ಮ ಫ್ಯಾಮಿಲಿ ಅಂತಾರೆ, ಇನ್ನೊಬ್ಬರೊಬ್ಬ ಇನ್ನೊಂದು 2-3 ಹೀರೋ ಸಿನಿಮಾ ಹೊಸ ಸಿನಿಮಾದ ಫೈಟ್ ನೋಡಬೇಕಾದ್ರೆ ನೀವು ಅಪ್ಪುನ ಕಾಣ್ಬೋದು ಅದರಲ್ಲಿ. ಯಾಕಂದರೆ ಅಪ್ಪು ಇಸ್ ಬೀನ್ ಇನ್ಸ್ಪೈರ್ಡ್ ಬೈ ಎವ್ರಿಬಡಿ. ಸೊ ಅಪ್ಪು ಎಲ್ಲರದ್ರಲ್ಲೂ ಎಲ್ಲ ರೂಪದಲ್ಲಿ ಇರ್ತೇನೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ನಾನು ಮಾಡಬೇಕಾದ್ರೆ ನಾನು ಅಪ್ಪನ ಬಯಸಕ್ಕೆ ಟ್ರೈ ಮಾಡಿದೆ. ಯಾಕೆ ಇವಾಗ ವೇದ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಕಡೆ ಐ ಆಮ್ ಟ್ರೈಂಗ್ ಟು ಗೆಟ್ ಅಪ್ಪು ಇನ್ ಮೀ, ಟ್ರೈ ಮಾಡ್ತಿದ್ದೇನೆ. ಯಾಕಂದರೆ ಅಪ್ಪನ ಸುಮ್ಮನೆ ಹಂಗೆ ಬಿಡೋಕ್ಕೆ ನನಗಿಷ್ಟ ಇಲ್ಲ. ಅವ್ನು ನನ್ನ ಹೃದಯದಲ್ಲಿದ್ರು ನನ್ನ ರೂಪದಲ್ಲಿ ಅನ್ನ ತೋರ್ಸೋಕ್ಕಾಗತ್ತೆ ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. 100% ಅದನ್ನು ನಾನು ಟ್ರೈ ಮಾಡಿ ಗೆಲ್ತೀನಿ ಅದರಲ್ಲಿ. ಐ ಥಿಂಕ್ ಇನ್ನಾದಮೇಲೆ ಏನು ಹೇಳೋದು ಗೊತ್ತಾಗ್ತಿಲ್ಲ. 17 ತಾರೀಕು 100% ಪ್ರೊಡ್ಯೂಸರ್ಗೆ ಹೇಳಿದ್ರು ಏನಾದರೂ ಪ್ರಮೋಷನ್ ಮಾಡಬೇಕಾದ್ರೆ ನಾನು ಬರ್ತೀನಿ. ಯಾಕಂದರೆ ಚಿಕ್ಕಣ್ಣ ತಿಲಕ್ ಅವ್ರ ಜೊತೆಲಿ ಅದೇ ಮಾತಾಡ್ತಿದ್ದೆ, ತುಂಬ ಏನು ಮಾತಾಡೋದ ಗೊತ್ತಾಗ್ತಿಲ್ಲ ಅಂತ. ಚಿಕ್ಕಣ್ಣ ನೋಡಿದಾಗೆಲ್ಲ ನನಗೆ ತುಂಬ ನೋವಾಗುತ್ತೆ ಅವ್ನು ನೋಡಿದಾಗ. ಯಾಕಂದರೆ ತುಂಬ ಹತ್ತಿರದಿಂದ ಒಂದು ಈ ಎಕ್ಸ್ಪೆಷನ್ ರಾಜ್ಕುಮಾರ್ ಅನ್ನೋ ಸಿನಿಮಾದಲ್ಲಿ ನೋಡಿದಾಗ ಅಪ್ಪು ಚಿಕ್ಕಣ್ಣ ನೋಡಿದಾಗ ಭಾಳ, ಯಾಕಂದರೆ ಅಪ್ಪು ಒಂದು ತಮ್ಮ ಅಂದರೆ ನನಗೆ ಇನ್ನೊಂದು ತಮ್ಮ ಚಿಕ್ಕಣ್ಣನ ಥರ ಕಾಣ್ತಾರೆ ಯಾವಾಗಲೂ ನನಗೆ ತುಂಬ. ಅವತ್ತನ್ನು ನೋಡ್ಬಿಟ್ಟು ನನಗೆ ಇನ್ನೂ ಜಾಸ್ತಿ ದುಃಖ ಆಗ್ಬಿಡ್ತು ಅವತ್ತು. ಚೆನ್ನಾಗಾಗಲಿ ಪ್ರೊಡ್ಯೂಸರ್ಗೆ, 5 ಭಾಷೆಯಲ್ಲಿ ಮಾಡ್ತಾ ಇದ್ದೀರ ಎಲ್ಲರೂ, ಆಲ್ಮೋಸ್ಟ್ ಎಲ್ಲರೂ. ಲಾಸ್ಟ್ ಟೈಮ್ ನಾನು ಚೆನ್ನೈಗೆ ಹೋದಾಗ ಎಷ್ಟು ಹೆಮ್ಮೆ ಅನ್ನಿಸ್ತು ಅಂದರೆ ಯಾರೋ ಒಬ್ರು ಬಂದು, ಸರ್ ಇವರು ಸರ್ ಹಂಗೆ ಬರ ಸರ್ ಹಿಂಗೆ ಪುನೀತ್ ಅವಂಗೆ ಅಣ್ಣ ಇಲ್ಲ ಸರ್ ಅಂತ. ಎಷ್ಟು ಒಂಥರ ಮನಸ್ಸಿಗೆ ನೋವು ಆಯಿತು ನೋಡಿ, ಎಷ್ಟು ಮಟ್ಟಿಗೆ ಅವನು ಯಾವ ರೀತಿಲಿ ಅವನು ಎಲ್ರಿಗೂ ಇಷ್ಟ ಆಗಿದ್ದಾನೆ. ಇಲ್ಲಿ ಮಾತ್ರ ಅಂತಾರೆ ಕೃಷ್ಣಗಿರಿಲಿ ಶೂಟಿಂಗ್ ಮಾಡ್ಬೇಕಂದ್ರೆ ಅಷ್ಟೇ, ಪ್ರತಿಯೊಂದು ಸರ್ ತುಂಬ ನೋವಾಯ್ತು ಸರ್ ಅವ್ರು ಹೋಗಿದ್ದು, ನಮಗೆ ಭಾಳ ದುಃಖ ಆಯ್ತು ಸರ್. ಪ್ರತಿಯೊಬ್ಬರು ಹಂಗೆ ಹೇಳ್ಬೇಕಾರೆ ನಿಜವಾಗ್ಲೂ ಇಂಥ ಒಂದು ತಮ್ಮನ ಪಡೆಯೋಕ್ಕೆ, ಇಂಥ ಒಂದು ಆಲ್ರೆಡಿ ಅಪ್ಪಾಜಿ ಅಮ್ಮ ಜೊತೇಲಿ ಇಂಥ ಒಂದು ತಮ್ಮ, ಐ ಥಿಂಕ್ ನಾನು ಪುಣ್ಯ ಮಾಡಿದ್ದೆ ಇಂಥ ಒಂದು ಫ್ಯಾಮಿಲಿ. ನಾನು ಅವನಿಗೆ ಅಣ್ಣನಾಗಿ ಬಂದಿರೋದು ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾವಾಗಲೂ ಅಪ್ಪು ಬಗ್ಗೆ ಹೇಳ್ತಾನೆ ಹೇಳ್ತೇನೆ, ಯಾವುದೇ ಸಮಾರಂಭ ಸರಿ, ಯಾವುದೇ ಇಂಟರ್ವ್ಯೂ ಸರಿ, ಅಪ್ಪು ಬಗ್ಗೆ ಮಾತಿಲ್ಲದೆ ಇಲ್ವೇ ಇಲ್ಲ. ಒಂದೊಂದ್ಸತಿ ನಾನೇ ಗಿಲ್ಟಿಯಾಗಿ ಫೀಲ್ ಮಾಡ್ಬಿಟ್ಟು ನಾನೇ ತುಂಬ ಅವನ ಮೇಲೆ ತುಂಬ ಉಗುಳ್ಬಿಟ್ನ, ಏನೋ ನನ್ನ ತಮ್ಮ ನನ್ನಿಂದ ದೂರ ಆಗ್ಬಿಟ್ಟ ಅಂತ ಒಂದು ಯಾವಾಗಲೂ ಕೊರಗಿದ್ದೇ ಇರುತ್ತೆ. ಐ ಥಿಂಕ್ ತುಂಬ ಮಿಸ್ ಮಾಡ್ಕೋತೀನಿ, ಭಾಳ ಕಷ್ಟ ಜೀವನದಲ್ಲಿ. ಐ ಥಿಂಕ್ ಅಪ್ಪು ನೀ ಎಲ್ಲರ ಹತ್ರನೂ ಇದೆಯಾ, ಯಾವಾಗಲೂ ಇರ್ತೀಯ. ಅಪ್ಪು ವಿಲ್ ಬಿ ಲೈವ್ ಅಲೈವ್ ಆಲ್ವೇಸ್ ಇನ್ ಎವ್ರಿಬಡೀಸ್ ಹಾರ್ಟ್. ಜೇಮ್ಸ್ ಚಿತ್ರ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್. ಚರಣ್ ಬಗ್ಗೆನೇ ಹೇಳೋದು ಹೊರ್ತುಬಿಟ್ಟೆ, ಚರಣ್ ಆಲ್ ದಿ ಬೆಸ್ಟ್. ತುಂಬ ನನಗೆ ಒಂದು ಇನ್ನೊಂದು ಫೇವ್ರೆಟ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್, ಯಾವಾಗಲೂ ವೆರಿ ಅಮೇಝಿಂಗ್. ಇವ್ರು ಇವಾಗ ಇಷ್ಟೇ ಅಲ್ಲ, ಇನ್ನು ಇಂಡಿಯಾದಲ್ಲಿ ಒನ್ ಆಫ್ ದ ಟಾಪ್ ಮ್ಯೂಸಿಕ್ ಡೈರೆಕ್ಟರ್ ಬರ್ತಾನೆ ಅಂತ ನನಗೆ ಭರವಸೆ ಇದೆ. ಆಲ್ ದಿ ಬೆಸ್ಟ್, ಗುಡ್ ಲಕ್. ಹಾಗೆ ದೀಪು ಎಡಿಟರು, ರಾಜನ್ ಎಫೆಕ್ಟ್ಸು, ಸ್ವಾಮಿ ಐ ಥಿಂಕ್ ಸ್ವಾಮಿ ನಮ್ಗೆ ಆಲ್ರೆಡಿ 2 ಸಿನಿಮಾ ಮಾಡಿದ್ದಾರೆ, ಒಂದು ವಜ್ರಕಾಯ ಹಾಗೂ ಬಜರಂಗಿಟ್ಟು. ಅಪ್ಪು ಜೊತೇಲಿ ಇದು 2 ಸಿನಿಮಾ, ಐ ಥಿಂಕ್ ಒಳ್ಳೇದಾಗಲಿ. ಈಸ್ ಅ ವೆರಿ ಆ್ಯಂಡ್ ರವಿ ಅಗೇನ್ ಆ ಡೈರೆಕ್ಟರ್, ನಮ್ಮ ಸಿನಿಮಾ ಕಂಟಿನ್ಯೂಸಾಗಿ ಮಾಡ್ಕೊಂಬರ್ತಾ ಇದ್ದಾರೆ. ನಮಗೇನೊಂದು ಒಂದು ಹೆಮ್ಮೆ ಅಂದರೆ ನಮ್ಮ ಜೊತೇಲಿ ಸಿನಿಮಾ ಮಾಡಿದ್ರು ಅಪ್ಪು ಜೊತೇಲಿ ಮಾಡ್ತಾ ಇರೋದು ನಮಗೆ ಭಾಳ ಖುಷಿಯಾದ ವಿಷಯ. ಎಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ರವಿ ವರ್ಮ ಬಗ್ಗೆ ಹೇಳಂಗೆ ಇಲ್ಲ, ಬೆಸ್ಟ್ ಅಂದರೆ ನಮ್ಮ ಇಂಡಿಯಾದಲ್ಲೇ ಒನ್ ಆಫ್ ದ ಬೆಸ್ಟ್ ಸ್ಟಂಟ್ ಮಾಸ್ಟರ್ ಅಂತ ಹೆಸರು ತಗೊಂಡಿರೋರು. ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅವರು, ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೆಳೀಲಿ ಅವರು 100%. ಆ ಟ್ಯಾಲೆಂಟ್ ಇದೆ. ಆ್ಯಂಡ್ ನನ್ನ ಸಿನಿಮಾ ಒಂದು ಡೈರೆಕ್ಟ್ ಮಾಡಿದ್ದಾರೆ, ಇನ್ನಿಷ್ಟೇ ಇಲ್ಲ, ಇನ್ನು ಹೋಗ್ತಾ ಹೋಗ್ತಾ ಮಾಡ್ತಾನೆ ಇರ್ತಾರೆ. ಆಲ್ ದಿ ಬೆಸ್ಟ್ ಅವರು.